ಕ್ರಿಕೆಟ್ ಜಗತ್ತಿನ ದೈತ್ಯ ಯೂನಿವರ್ಸಲ್ ಬಾಸ್ ಅಂತ ಕರೆಸಿಕೊಳ್ಳುವ ಕೆರಿಬಿಯನ್ ಕ್ರಿಕೆಟ್ ಲೋಕದ ದೊರೆ ಕ್ರಿಸ್ ಗೇಲ್ ಸದ್ಯ ಈ ಬಾರಿಯ ಐಪಿಎಲ್ನಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ. ಕಳೆದ ಸೀಸನ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪರ ಆಡಿದ್ದ ಗೇಲ್ ಈ ಬಾರಿ ಫ್ರಾಂಚೈಸಿಗಳು ಹರಾಜಿನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅನ್ನೋ ಬೇಡಿಕೆಯನ್ನು ಇಟ್ಟಿದ್ರೂ ಸಹ ಗೇಲ್ ಹರಾಜಿನಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳದೆ ಈ ಬಾರಿಯ ಐಪಿಎಲ್ನಿಂದ ಹಿಂದೆ ಸರಿಯುವ ಮೂಲಕ ಅಭಿಮಾನಿಗಳಲ್ಲಿ ನಿರಾಸೆ ಮೂಡಿಸಿದ್ದಾರೆ. ಒಂದು ಕಡೆ ಗೇಲ್, ಇನ್ನೊಂದು ಕಡೆ ಎಬಿಡಿ, ಈ ಇಬ್ಬರು ಆಟಗಾರರು ಇಲ್ಲದೆ ಐಪಿಎಲ್ ಪ್ರಿಯರು ಕೊಂಚ ಮಟ್ಟಿಗೆ ನಿರಾಸೆಯನ್ನು ಅನುಭವಿಸುತ್ತಿದ್ದಾರೆ. ಇನ್ನು ಐಪಿಎಲ್ನಲ್ಲಿ ಮೂರು ತಂಡದಲ್ಲಿ ಆಡಿರೋ ಕ್ರಿಸ್ ಗೇಲ್ಗೆ ಅತಿ ಹೆಚ್ಚು ಅಭಿಮಾನಿ ಬಳಗ ಇರೋದು ಆರ್ಸಿಬಿಯಲ್ಲಿ. ಹಲವು ವರ್ಷಗಳ ಕಾಲ ಆರ್ಸಿಬಿ ಪರ ಆಡಿರೋ ಕ್ರಿಸ್ ಗೇಲ್ ಜೊತೆಯಲ್ಲಿ ಆರ್ಸಿಬಿ ಬಳಗ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಕಳೆದ ಎರಡು ಸೀಸನ್ನಿಂದ ಆರ್ಸಿಬಿ ಕೈಬಿಟ್ಟ ಹಿನ್ನೆಲೆ ಪಂಜಾಬ್ ಪಾಲಾಗಿದ್ದ ಗೇಲ್ ಅಲ್ಲಿಯೂ ಸಹ ಅಬ್ಬರಿಸುವ ಮೂಲಕ ಕ್ರಿಕೆಟ್ ಪ್ರಿಯರಿಗೆ ಮನೋರಂಜನೆಯನ್ನು ನೀಡಿದ್ರು. ಹೀಗಿರುವಾಗ ಐಪಿಎಲ್ ಶುರುವಾಗಲು ಇನ್ನು ಕೇವಲ 24 ದಿನಗಳು ಬಾಕಿ ಇರುವಾಗ ಈ ಬಾರಿಯ ಐಪಿಎಲ್ನಲ್ಲಿ ಯಾರು ಕಪ್ ಗೆಲ್ಲಬೇಕು ಅನ್ನೋ ಬಗ್ಗೆ ಕ್ರಿಸ್ ಗೇಲ್ ಹೇಳಿಕೊಂಡಿದ್ದಾರೆ. ಗೇಲ್ ತಾವು ಐಪಿಎಲ್ನಲ್ಲಿ ಆಡಿರೋ ಮೂರು ತಂಡಗಳ ಪೈಕಿ ಎರಡು ತಂಡಗಳು ಇದುವರೆಗೂ ಐಪಿಎಲ್ನಲ್ಲಿ ಕಪ್ ಗೆಲ್ಲುವಲ್ಲಿ ಸಾಧ್ಯವಾಗಿಲ್ಲ. ಹೀಗಿರುವಾಗ ಈ ಬಾರಿ ಈ ತಂಡ ಐಪಿಎಲ್ ಕಪ್ ಗೆದ್ರೆ ತುಂಬಾನೇ ಸಂತೋಷವಾಗಲಿದೆ ಅನ್ನೋ ಮಾತುಗಳನ್ನು ಕ್ರಿಸ್ ಗೇಲ್ ಹೇಳಿಕೊಂಡಿದ್ದಾರೆ. ಇತ್ತೀಚೆಗೆ ಫ್ಯಾನ್ಸ್ ಜೊತೆಯಲ್ಲಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಡೆಸಿದ ಮಾತುಕತೆ ವೇಳೆ ಅಭಿಮಾನಿಯೊಬ್ಬರು ನಿಮಗೆ ಯಾವ ತಂಡ ಈ ಬಾರಿ ಕಪ್ ಗೆಲ್ಲಬೇಕು ಅನ್ನೋದು ಆಸೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದು ಯಾವುದಾದರೂ ಒಂದು ತಂಡವನ್ನು ಹೆಸರಿಸಬೇಕು ಅನ್ನೋ ಷರತ್ತನ್ನು ಸಹ ಹಾಕಿದ್ರು. ಈ ವೇಳೆ ಕ್ರಿಸ್ ಗೇಲ್ ನನಗೆ ಈ ಬಾರಿ ನನ್ನ ನೆಚ್ಚಿನ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ತಂಡ ಇವೆರಡರಲ್ಲಿ ಯಾವುದಾದರೂ ಒಂದು ತಂಡ ಕಪ್ ಗೆಲ್ಲಬೇಕು ಅನ್ನೋ ಆಸೆ ಇದೆ ಅನ್ನೋ ಮಾತುಗಳನ್ನು ಹೇಳಿಕೊಂಡಿದ್ದಾರೆ. ಇನ್ನು ಕ್ರಿಸ್ ಗೇಲ್ ಈ ರೀತಿ ಹೇಳುತ್ತಿದ್ದಂತೆ ಆರ್ಸಿಬಿ ಅಭಿಮಾನಿಗಳು ಸಹ ತಮ್ಮ ಆಶಯದಂತೆ ಈ ಬಾರಿ ಕಪ್ ಆರ್ಸಿಬಿ ಗೆಲ್ಲಲಿ ಅನ್ನೋ ಮಾತುಗಳನ್ನು ಹೇಳಿದ್ದು ಕ್ರಿಸ್ ಗೇಲ್ ಮಾತಿಗೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ.